ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವ ಜನರೇ, ನನ್ನ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ಕರ್ತನ ಕೃಪೆಯಿಂದ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ನಿಮ್ಮನ್ನು ಈ ದಿನದ ವಾಕ್ಯ ಸಂದೇಶಕ್ಕೆ ಸ್ವಾಗತ ಮಾಡ್ತೇನೆ. ಪ್ರೀತಿಯ ದೇವ ಜನರೇ, ಪ್ರಾರ್ಥನೆ ಎಂಬುದು ನಮ್ಮ ಜೀವಿತದಲ್ಲಿ ಒಂದು ಶಕ್ತಿ. ಪ್ರಾರ್ಥನೆ ಎಂಬುದು ದೇವರೊಟ್ಟಿಗಿನ ಸಂಬಂಧ. ಪ್ರಾರ್ಥನೆ ಇಲ್ಲದ ಕ್ರೈಸ್ತನ ಜೀವಿತ ಅದು ಮರಣಿಸಿದ ಹಾಗೆ, ಆತ್ಮೀಕವಾಗಿ ಮರಣಿಸಿದ ಹಾಗೆ. ಹಾಗಾದರೆ ಈ ರೀತಿಯಾಗಿ ಪ್ರಾರ್ಥನೆಗೆ ಇಷ್ಟೊಂದು ಬಲ ಇರುವಾಗ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡದಂತೆ ದುಃಖ ಬರುತ್ತದೆ, ಬಲಹೀನತೆ ಬರುತ್ತದೆ. ಯಾಕೆ ಬರುತ್ತವೆ? ಅದನ್ನು ಜಯಿಸುವುದಕ್ಕೆ ಏನಾದರೂ ಮಾರ್ಗಗಳಿದಾವ? ನಾನು ಪ್ರಾರ್ಥನೆಯೇ ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಸುಮಾರು ದಿನಗಳು ಆಲೋಚನೆ ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧಪಡಿಸಿದಂಥ ಈ ಸಂದೇಶವನ್ನು ನೀವು ಕೇಳ್ರಿ, ನಿಮಗೆ ಖಂಡಿತ ಪ್ರಯೋಜನಕರವಾಗಿರುತ್ತದೆ. ಈ ಮೂರು ವಿಷಯಗಳನ್ನು ನಾನು ಇವತ್ತು ಏನೋ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ, ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಬದಲಾಯಿಸಬಲ್ಲದು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಎಫೆಸ ಪತ್ರಿಕೆ 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಈ ಪ್ರಾರ್ಥನೆ ಎಂಬುದು ಒಂದು ಹೋರಾಟ. ಆದರೆ ಇದು ಶರೀರ ಇಲ್ಲ ರಕ್ತ ಮಾಂಸಗಳೊಟ್ಟಿಗೆ ಹೋರಾಟ ಅಲ್ಲ, ಅಧಿಕಾರಿಗಳ ಮೇಲೆ ಅಲ್ಲ, ಧರ್ಮದ ಮೇಲೆ ಅಲ್ಲ, ವ್ಯಕ್ತಿಗಳ ಮೇಲೆ ಅಲ್ಲ. ಬದಲಾಗಿ ಈ ವಾಕ್ಯ ಹೇಳುವ ಹಾಗೆ ನಾವು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ, ಅಧಿಕಾರಿಗಳಂದರೆ ಈ ಲೋಕದ ಅಧಿಕಾರಿಗಳಲ್ಲ, ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೂ ಹೋರಾಡ್ತಾ ಇದ್ದೇವೆ. ಈಗ ನಾವು ಪ್ರಾರ್ಥನೆ ಮಾಡಿದರೆ ಅಂಧಕಾರ ಶಕ್ತಿಗಳಿಗೆ ಮೀರಿ ನಮಗೆ ಜಯ ಸಿಗುತ್ತೆ. ನಮಗೆ ಬೇಕಾಗಿರುವ ಜೀವಿತದಲ್ಲಿ ಎಲ್ಲವೂ ಸಿಗಲಿಕ್ಕೆ ಪ್ರಾರ್ಥನೆ ಫಲಿಸಿದರೆ ಸಾಕು, ಪ್ರಾರ್ಥನೆ ದೇವರಿಗೆ ಮುಟ್ಟಿದರೆ ಸಾಕು, ದೇವರು ನಮ್ಮ ಪ್ರಾರ್ಥನೆಯನ್ನು ಮೆಚ್ಚಿದರೆ ಸಾಕು, ಯಾವುದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಿ, ಯಾರಿಗೆ ಈ ಒಂದು ಶೋಧನೆ? ನಾವು ಏನು ಪ್ರಾರ್ಥನೆ ಮಾಡದಂತೆ ಏನೋ ದುಃಖ, ಬಲಹೀನತೆ, ಕಷ್ಟ, ಪ್ರಾರ್ಥನೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರುವಂಥ ಸ್ಥಿತಿ ಯಾರಿಗೆ ಬರುತ್ತೆ? ನೀವು ನೋಡಿ, ಒಂದು ಟಿವಿಯನ್ನು ಹಾಕ್ಕೊಂಡು ನೋಡ್ತಾ ಇರಿ, ಟಿವಿಯನ್ನು ಹಾಕ್ತಾ ಇದ್ದರೆ ನಿಮಗೆ ಶೋಧನೆ ಬರೋದೇ ಇಲ್ಲ, ನಿದ್ದೆನೇ ಬರಲ್ಲ. ಒಂದು ಮೊಬೈಲನ್ನು ನೀವು ನೋಡ್ತಾ ಕೂತ್ಕೊಳ್ಳಿ, ರಾತ್ರಿ ಎಲ್ಲ ಸಿನಿಮಾ ನೋಡ್ತಾ ಇರ್ರಿ, ಪ್ರೋಗ್ರಾಮ್ಸ್ ನೋಡ್ತಾ ಇರ್ರಿ, ಜೋಕ್ಸ್ ನೋಡ್ತಾ ಇರ್ರಿ, ನೀವು ನೋಡ್ತಾ ಇರ್ರಿ, ನಿದ್ದೆ ಅನ್ನೋದು ಬರಲ್ಲ. ನಾವಾಗಿ ನಾವು ಅಯ್ಯೋ ಬೆಳಗ್ಗೆ ಎದ್ದೋಗಬೇಕು, ಏನೋ ಮಾಡಬೇಕು ಅಂತ ಮನುಷ್ಯರು ತೀರ್ಮಾನ ಮಾಡುವಾಗ ಅಯ್ಯೋ ಬೇಡ ಬೇಡಪ್ಪ ನಿದ್ದೆ ಮಾಡೋಣ ಅಂತ ಹೋಗ್ತೇವೆ. ವಿನಃ ಟಿವಿ ನೋಡುವಾಗಲಿ, ಮೊಬೈಲ್ ನೋಡುವಾಗಲಿ, ನೀವು ಸಿನಿಮಾ ನೋಡುವಾಗಲಿ, ವ್ಯಕ್ತಿಗಳು ಬಾರು ಪಬ್ಬುಗಳಿಗೆ ಹೋಗುವಾಗಲಿ, ಎಲ್ಲೇ ಪಾರ್ಟಿಗಳು ಮಾಡುವಂಥ ಸ್ಥಳಗಳಲ್ಲಾಗಲಿ ಶೋಧನೆಗಳು ಬರೋದಿಲ್ಲ. ಮತ್ತು ಶೋಧನೆಗಳು ಎಲ್ಲಿ ಬರ್ತವೆ ಅಂತ ಹೇಳಿದರೆ, ಎಲ್ಲಿ ನಮಗೆ ಪ್ರಾರ್ಥನೆ ಮಾಡಬೇಕು ಅನಿಸುತ್ತದೋ ಆವಾಗ ಆ ಕಳಿಕೆ ಬರ್ತದೆ, ನಿದ್ದೆ ಬಂದಂಗೆ ಆಗುತ್ತೆ, ಯಾರೋ ಬರ್ತಾರೆ, ಏನೋ ನಡೀತದೆ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಒಂದೆರಡು ದಿನ ನಾವು ಮಾಡ್ಬೋದೇನೋ, ಆದರೆ ನಂತರ ನಮಗೆ ಪ್ರಾರ್ಥನಾ ಜೀವಿತದಲ್ಲಿ ಇರುವುದಕ್ಕೆ ತುಂಬ 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 ಕಷ್ಟ ಆಗ್ತದೆ. ನೀವು ಯಾರನ್ನಾದರೂ ಪರೀಕ್ಷೆ ಮಾಡಿಕೊಳ್ಳಿ, ಇವತ್ತು ವಿಡಿಯೋ ನೋಡ್ತಾ ಇರುವಂಥ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಇಲ್ಲ, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಯಾವುದೇ ಶೋಧನೆ ಇಲ್ಲ, ನಾನು ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ನಾನು ಕ್ರಮವಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಿಕೊಳ್ತಾ ಬರ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಹೋರಾಟಗಳು, ತುಂಬ ಹೋರಾಟಗಳು ಬರ್ತದೆ. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು ಅನ್ನುವ ಸಮಯದಲ್ಲಿ ನಮಗೆ ನಿದ್ದೆ ಬರ್ತದೆ, ಆಕಳಿಕೆ ಬರ್ತದೆ, ಬೇಸರಿಕೆ ಬರ್ತದೆ, ಏನೋ ಬಲಹೀನ ಕಾಣಿಸ್ಕೊಳ್ತದೆ, ಕೈ ನೋವು, ಕಾಲು ನೋವು, ತಲೆನೋವು, ಕಣ್ಣಿಗೆ ಆಯಾಸ, ಎಲ್ಲ ಸಿನಿಮಾ ಮೊಬೈಲು ಏನಾದರೂ ನೋಡುವಾಗ ಕಣ್ಣಿಗೆ ಆಯಾಸ ಆಗಲ್ಲ, ಅದನ್ನು ನೋಡ್ತಾನೇ ಇರಬೇಕನಿಸುತ್ತದೆ. ಆದರೆ ಪ್ರಾರ್ಥನೆ ಮಾಡಿದರೆ ಶೋಧನೆ ಜಾಸ್ತಿ ಆಗಿದೆ. ಯಾಕೆಂದರೆ ನಾವು ಪ್ರಾರ್ಥಿಸಿದರೆ ಬಿಡುಗಡೆ ಉಂಟಾಗ್ತದೆ, ಸೈತಾನ ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಬಲಗೊಳ್ಳದಂತೆ ಸೈತಾನನು ನಮ್ಮನ್ನು ವಿರೋಧಿಸ್ತಾ ಇರ್ತಾನೆ. ನೋಡಿ, ಸೈತಾನನು ಯಾರೋ ಜಾತಿ ವಿರೋಧವಾಗಿ ಸಮಸ್ಯೆ ಮಾಡ್ತಾ ಇದ್ದಾರೆ, ಧರ್ಮದ ವಿರೋಧವಾಗಿ, ಸಮಾಜದ ವಿರೋಧವಾಗಿ,
ಭಾಷೆದ ವಿರೋಧವಾಗಿ ಮಾಡ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಆದರೆ ದೇವರ ಕೃತ್ಯಗಳಂತ ಹೇಳಿದರೆ ಲೋಕದಲ್ಲಿ ಜನರಿಗೆ ಅದೇನೋ ಒಂದು ದ್ವೇಷ, ಏನೋ ಒಂದು ಕೋಪ. ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಹಾಗೆ ಅನೇಕ ಶೋಧನೆಗಳು ಬರ್ತಾ ಇರ್ತಾ ಇರ್ತವೆ. ಪ್ರೀತಿದೇವೇ, ದೇವರ ವಾಕ್ಯವು ಅದಕ್ಕೆ ಯೇಸುಸ್ವಾಮಿ ಕೂಡ ತನ್ನ ಶಿಷ್ಯರ ಹತ್ರ ಹೇಳ್ತಾರೆ ಏನಂತ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ. ಆದರೆ ಯೇಸುಸ್ವಾಮಿ ಏನು ಹೋಗಿ ಪ್ರಾರ್ಥನೆ ಮಾಡಿ ಬರುವಷ್ಟರಲ್ಲಿ ಶಿಷ್ಯರು ಕೂಡ ಆ ಪ್ರಾರ್ಥನೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿದ್ದೆ, ಆಯಾಸ, ಶೋಧನೆಗೆ ಒಳಪಟ್ಟು ಪ್ರಾರ್ಥನಾ ಜೀವಿತ ಇಲ್ಲದೇ ಇರುವಿಕೆಯನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಇದಕ್ಕೆ ಪರಿಷ್ಕಾರನೇ ಇಲ್ವಾ? ನಾವು ಹೇಗೆ ಪ್ರಾರ್ಥನಾಪರರಾಗುವುದು, ಹೇಗೆ ದೇವರಲ್ಲಿ ಬೆಳೆಯುವುದು, ಹೇಗೆ ನಾನು ಪ್ರಾರ್ಥನಾ ಜೀವಿತದಲ್ಲಿ ಉಜ್ಜೀವನಗೊಳ್ಳುವುದು ಎಂದು ಆಶಿಸ್ತಾ ಇದ್ದೀರಾ? ಖಂಡಿತ ದೇವರು ನಿಮಗೆ ಇವತ್ತು ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕಿದ್ದಾರೆ, ಅದನ್ನು ನೀವು ಗಮನಿಸಿರಿ. ಮೊದಲನೇದಾಗಿ ಮತ್ತಾಯ 26ನೇ ಅಧ್ಯಾಯ ಓದಿಕೊಳ್ಳೋಣ. ಅದರ 40-41ನೇ ವಚನದಲ್ಲಿ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿದಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದರು. ಆದರೆ ಹೇಳುವಂಥ ವಿಷಯ ಏನೆಂದರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸಹೋದರಿ, ನೀನು ನಿರಂತರವಾಗಿ ಪ್ರಾರ್ಥಿಸಿದರೆ ನಿನ್ನ ಗಂಡ ಬದಲಾಗ್ತಾನೆ, ನಿನ್ನ ಕುಟುಂಬ ಜೀವಿತ ಬದಲಾಗ್ತದೆ, ನಿನ್ನ ಹಣಕಾಸಿನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ ಎಂದು ತಿಳಿದಂಥ ಸೈತಾನನು ಒಂದೆರಡು ದಿನ ನೀವು ಪ್ರಾರ್ಥಿಸುವಾಗಲೇ ಸೈತಾನನು ನಿಮಗೆ ಏನು ಮಾಡಿಬಿಡ್ತಾನೆ, ಕುಗ್ಗಿಸುವಿಕೆ ಮಾಡಿಬಿಡ್ತಾನೆ, ಶೋಧನೆ ತಂದಾಗ್ತಾನೆ, ಪ್ರಾರ್ಥಿಸಿದ ಹಾಗೆ ಮಾಡ್ತಾನೆ, ಇಂಟ್ರೆಸ್ಟೇ ಬರೋದಿಲ್ಲ, ಯಾರೋ ಏನೋ ನಿಮ್ಮನ್ನು ಅಂದುಬಿಡ್ತಾರೆ ಮತ್ತು ಏನೋ ಕೊರತೆ ಕಾಣಿಸ್ಕೊಳ್ತದೆ. ನಾವು ಅಂದುಕೊಳ್ತೀವಿ, ನಾನು ಪ್ರೇಯರ್ ಮಾಡ್ತಾ ಇದ್ದರು, ದೇವರಲ್ಲಿ ನಿಂತಿದ್ದರು ಕೂಡ ನನಗ್ಯಾಕೆ ಈ ಶೋಧನೆ, ನನಗ್ಯಾಕೆ ಈ ಕೊರತೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಏನು ನಿಂಗೆ ಸಿಗ್ತಾ ಇದೆ, ಇನ್ನೂ ಕಷ್ಟ ಬರ್ತಾ ಇದೆಯೇ ಹೊರತು ನಿನಗೆ ಸುಖ ಬರ್ತಾ ಇಲ್ವೇ? ನಿನ್ನ ಜೀವಿತದಲ್ಲಿ ಈ ಥರ ಒಂಟಿಯಾಗೋಗ್ಬಿಟ್ಟಿದೆಯೇ? ನೀನು ಒಂಟಿಯಾಗಿ ಜೀವನ ಮಾಡ್ತಾ ಇದೆಯೇ? ನಿನಗಂತ ಯಾರೂ ಕಾಣಿಸ್ಕೊಳ್ತಾ ಇಲ್ವೇ ಎಂದು ಸೈತಾನನು ಪದೇ ಪದೇ ನಮಗೆ ಬೇಡದೇ ಇರುವಂಥ ವಿಚಾರಗಳನ್ನು ನಮಗೆ ಏನು ಮಾಡ್ತಾನೆ, ತೋರಿಸ್ಕೊಡ್ತಾ ಇರ್ತಾನೆ. ನನ್ನ ಪ್ರೀತಿಯ ದೇವಜನ, ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯಗಳಲ್ಲಿ ಇನ್ನೊಂದು ಘಟನೆಯನ್ನು ನಾನು ಗಮನಿಸಿ ಹೇಳಿಬಿಟ್ಟು ನಿಮಗೆ ನಾನು ಹೇಗೆ ನಾವು ಅದರಿಂದ ಹೊರಗಡೆ ಬರ್ಬೋದು, ಇದನ್ನು ಪ್ರಾರ್ಥನೆ ಮಾಡದಂತೆ ತಡೆಯುವಂಥದ್ದನ್ನು ಜಯಿಸುವುದಕ್ಕಿರುವ 3 ಮಾರ್ಗಗಳನ್ನು ನಾನು ನಿಮಗೆ ತಿಳಿಯಪಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ, ಆಮೇಲೆ ಅವನು ನನಗೆ, ದಾನಿಯೇಲನೇ ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯಪಾಲಕರು 21 ದಿವಸ ನನ್ನನ್ನು ತಡೆಯಲು, ಇಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು, ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಬಿಡಿಸಿದನು ಅಂತ ಹೇಳಿ. ಇಲ್ಲಿ ವಿಷಯ ಏನೆಂದರೆ, ನಿಮಗೆ ಅರ್ಥ ಆಗದೆ ಹೋದರೆ, ದಾನಿಯೇಲನು ಪ್ರಾರ್ಥನೆ ಮಾಡಿದ ದಿನವೇ ಉತ್ತರ ಸಿಕ್ತು. ಆ ಉತ್ತರವನ್ನು ತೆಗೆದುಕೊಂಡು ಬಂದಂಥ ದೇವದೂತನನ್ನು 21 ದಿವಸ ತನಕ ಏನು ಪಾರಸಿಯ ರಾಜ್ಯದ ದಿವ್ಯಪಾಲಕನು ತಡೆದನು, ನಿನಗೆ ಉತ್ತರ ಸಿಗಲಿಲ್ಲ ಅಂತ ಹೇಳ್ತದೆ. ಅಂದರೆ ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳು ಕೆಲವು ಸಾರಿ ತಡೆಯಲ್ಪಡುತ್ತವೆ, ಉತ್ತರ ನಮಗೆ ಸಿಗುವುದೇ ಇಲ್ಲ. ಆದರೆ ನಾವೇನು ಮಾಡಿಬಿಡ್ತೀವಿ, ಕುಗ್ಗಿ ಹೋಗಿಬಿಟ್ಬಿಟ್ಟಿರ್ತೇವೆ, ಅಯ್ಯೋ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ, ಮತ್ತು ಇನ್ನೂ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು, ಇನ್ನೆಷ್ಟು ದಿನ ನಾನು ಪ್ರಾರ್ಥನೆ ಮಾಡಬೇಕು, ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ಏನಾಗುತ್ತಪ್ಪ ಎಂದು ನೀವು ಆಲೋಚನೆ ಮಾಡ್ತಾ ಇರ್ಬೋದು. ನನ್ನ ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯವು ನಿಮಗೆ ನನಗೆ ಕೊಡುವಂಥ 3 ಜಯಿಸುವ ಆಯುಧಗಳು ಇಲ್ಲ ಮಾರ್ಗಗಳು ಏನಂದರೆ, ಸಲಹೆಗಳೇನೆಂದರೆ, ಮೊದಲನೇದು, ಯಾವಾಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ವೋ, ಒಂದು ಕೆಲಸ ಮಾಡಿರಿ ನೀವು. ಏನಂದರೆ, ದೇವರ ವಾಕ್ಯ ಹೇಳುವಂಥ ವಿಚಾರ ಏನೆಂದರೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ ನಾವು ನೋಡುತ್ತೇವೆ 20ನೆಯ ವಚನದಲ್ಲಿ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ,
ಎಂದು ಹೇಳುತ್ತಾ ಇದೆ. ಈಗ ನೀವು ನಾನು ಪ್ರಾರ್ಥನೆ ಮಾಡಲಿಕ್ಕೇ ಆಗುವುದಿಲ್ಲ ಅಂದರೆ ಪವಿತ್ರಾತ್ಮ ಪ್ರೇರಿತರಾಗಿ ಅಂತ ಹೇಳುತ್ತಾ ಇದೆ. ಈಗ ನೀವು ಕೇಳಬಹುದು, ಈ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸುವುದು ಹೇಗೆ ಅಂತ ನೀವು ಕೇಳಬಹುದು. ಪ್ರೇಯಿಂಗ್ ಇನ್ ಸ್ಪಿರಿಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತದೆ, ಪ್ರೇಯಿಂಗ್ ಇನ್ ಸ್ಪಿರಿಟ್ ಅಂತ ಹೇಳಿದರೆ ನೀವು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಬದಲಾಗಿ ನೀವು ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕಾಗಲ್ಲ, ನೀವೊಂದು ಜಾಗದಲ್ಲಿದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಹಾಗಾದರೆ ಏನು ಮಾಡಬೇಕಂದ್ರೆ ಆ ಪ್ರಾರ್ಥನಾ ಸಮಯದಲ್ಲಿ ನಡೆದಾಡಲಿಕ್ಕೆ ಪ್ರಾರಂಭಿಸಬೇಕು. ನಡೆದಾಡಲಿಕ್ಕೆ ಪ್ರಾರಂಭಿಸಬೇಕು, ನಡೆದಾಡಿ ಏನು ಮಾಡಬೇಕು, ನಿಮ್ಮ ಕರಗಳನ್ನು ಮೇಲೆ ಕೆತ್ತಬೇಕು. ನಿದ್ದೆ ಬರ್ತಾ ಇದೆಯಾ, ನಿಮಗೆ ಇಂಟ್ರೆಸ್ಟ್ ಇಲ್ವಾ, ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ನಡೆದಾಡಲಿಕ್ಕೆ ಪ್ರಾರಂಭಿಸಿರಿ. ಕೈಗಳನ್ನು ಎತ್ತಿರಿ, ನಡೆದಾಡುತ್ತಾ ದೇವರನ್ನು ಆಹ್ವಾನಿಸಿರಿ, ಪವಿತ್ರಾತ್ಮರ ಸಹಾಯವನ್ನು ಕೇಳಿರಿ. ಪವಿತ್ರಾತ್ಮನೇ ನನಗೆ ಪ್ರಾರ್ಥಿಸುವ ಆತ್ಮವನ್ನು ಕೊಡು, ನಾನು ಪ್ರಾರ್ಥಿಸಬೇಕು, ನನಗೆ ಸಹಾಯ ಮಾಡು ಎಂದು ನೀವು ಕೈಗಳನ್ನೆತ್ತಿ ನಿಮ್ಮ ಕೋಣೆಯಲ್ಲಿ ಸುತ್ತಾಡಿ, ಮನೆಯಲ್ಲಿ ಸುತ್ತಾಡಿ, ನೀವು ಪ್ರಾರ್ಥನೆ ಮಾಡಬೇಕೆಂಬ ಹಂಬಲದಿಂದ ನೀವು ಪವಿತ್ರಾತ್ಮನಿಗಾಗಿ ಕಾಯ್ತಾ ಇರಬೇಕು. ಪವಿತ್ರಾತ್ಮ ಯೇಸುಕ್ರಿಸ್ತನು ಹೇಳ್ತಾರೆ ಶಿಷ್ಯರಿಗೆ, ನೀವು ಏನು ಮಾಡಬೇಕು, ಪವಿತ್ರಾತ್ಮನಿಗಾಗಿ ಕಾಯುತ್ತಾ ಇರಿ ಯೆರೂಸಲೇಮಿನಲ್ಲಿ. ಪವಿತ್ರಾತ್ಮನ ಬಂದ ಮೇಲೆ, ನಿನ್ನ ಆತ್ಮನ ಶಕ್ತಿ ನಿಮಗೆ ಸಿಕ್ಕಿದ ಮೇಲೆ ನೀವು ಮುಂದಕ್ಕೆ ಹೋಗ್ರಿ. ನಾವು ಪ್ರತಿ ಸಾರಿ ನಮಗೇನಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಸೈತಾನನ್ನು ತಡೆ ಮಾಡಿದರೆ, ಪ್ರಾರ್ಥನೆ ಮಾಡೋ ಕೂತ್ಕೊಳ್ಳೋ ಬದಲು ಕೈಗಳನ್ನು ಎತ್ತಿ ನಡೆದಾಡುತ್ತಾ ಆ ಕಡೆ ಈ ಕಡೆ ಪವಿತ್ರಾತ್ಮನ ಸಹಾಯಕ್ಕಾಗಿ, ಯೇಸುವೆ ಪವಿತ್ರಾತ್ಮರನ್ನು ನನಗೆ ಸಹಾಯಕರನ್ನಾಗಿ ಕಳಿಸಿರಿ, ಪವಿತ್ರಾತ್ಮನಲ್ಲಿ ನಾನು ಪ್ರಾರ್ಥಿಸಬೇಕೆಂದಿದ್ದೇನೆ, ನನಗೆ ಸಹಾಯ ಮಾಡಿರಿ ಎಂದು ನೀವು ಕೇಳುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಅದೇ ಒಂದು ಪ್ರಾರ್ಥನೆ ಪವಿತ್ರಾತ್ಮನ ಸಹಾಯವನ್ನು ನಿಮಗೆ ಕೊಡ್ತಾರೆ. ಯಾಕೆಂದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಿ, ಪ್ರಾರ್ಥನೆಯ ಬಲ ಬರುತ್ತದೆ, ಪ್ರಾರ್ಥನೆಗೆ ವಾಕ್ಯ ಓದಲಿಕ್ಕೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಬರುತ್ತದೆ. ಓಕೆ, ಅದು ಆಗಾಗ ನಾವು ಯಾವಾಗ ನಾವು ಕುಗ್ಗುತ್ತೀವೋ, ಯಾವಾಗ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ವೋ, ನಡೆದಾಡಿ ಪ್ರಾರ್ಥಿಸಿರಿ, ಕೈಗಳನ್ನೆತ್ತಿರಿ ಪ್ರಾರ್ಥಿಸಿರಿ, ಪವಿತ್ರಾತ್ಮನ ಸಹಾಯಕ್ಕಾಗಿ ನೀವು ಕೇಳಿಕೊಳ್ಳ್ರಿ. ಖಂಡಿತ ಅಲ್ಲಿ ಹೇಳುವಂತೆ ನೀವು ಭಕ್ತಿ ವೃದ್ಧಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಆ ರೀತಿ ಮಾಡುವುದಾದರೆ ದೇವರು ಸಹಾಯ ಮಾಡ್ತಾನೆ. ಎರಡನೇದು, ಇದು ಮೊದಲನೇ ಕಾರ್ಯ. ಎರಡನೇ ಕೃತ್ಯ ಏನೆಂದರೆ, ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸೇ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಹೋಗೋಕ್ಕೆಲ್ಲ ನಿದ್ದೆ ಬರ್ತದೆ, ಆಕಳಿಕೆ ಬರ್ತದೆ, ಜನ ಬರ್ತಾರೆ, ಏನೋ ಬರ್ತದೆ. ಎರಡನೇದಾಗಿ ಹೇಳಬೇಕು, ನೀವು ಸ್ತುತಿ ಆರಾಧನೆಯನ್ನು ಮಾಡಬೇಕು. ಪ್ರಾರ್ಥನೆಗಿಂತ ಮುಂಚೆ, ವಾಕ್ಯಕ್ಕಿಂತ ಮುಂಚೆ ಸ್ತುತಿ ಆರಾಧನೆ ಮಾಡಬೇಕು. ಏನು ಮಾಡಬೇಕು, ದೇವರಿಗೆ ಹಾಡುಗಳು ಹೇಳಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರನ್ನು ಸ್ತುತಿ ಪದಗಳಿಂದ ಕೊಂಡಾಡಬೇಕು. ನೀವು ವಾಕ್ಯಕ್ಕೂ ಪ್ರಾರ್ಥನೆಗೆ ಹೋಗೋಕ್ಕೆ ಮುಂಚೆ ಸ್ತುತಿಯನ್ನು ಮಾಡಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನ ಕೊಂಡಾಡಬೇಕು. ನಿದ್ದೆ ಬರುವಂಥ ಹಾಡುಗಳಲ್ಲ, ಲವಲವಿಕೆಯಿಂದಿರುವಂಥ ಹಾಡುಗಳು. ಪ್ರೀತಿ ದೇವ ಜನವೇ, ಅದಕ್ಕೆ ದೇವರ ವಾಕ್ಯವು ನಮಗೆ ಅಪೋಸ್ತಲ ಕೃತ್ಯಗಳು 16:25-26 ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಅಲ್ಲಿ ಹೇಳುವಂಥ ಮಾತು, ಸ್ತುತಿ ಪದಗಳನ್ನು ಆಡುತ್ತಿದ್ದರು, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು, ಸೆರೆಯವನ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂದು ನೋಡುತ್ತಾ ಇದ್ದೇವೆ. ವಾಕ್ಯವನ್ನು ಗಮನಿಸಿರಿ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ಸ್ತುತಿ ಪದಗಳನ್ನು ಆಡ್ತಾ ಇದ್ರು. ಸ್ತುತಿ ಪದಗಳು ನಮ್ಮ ಪ್ರಾರ್ಥನೆಯ ಶಕ್ತಿಯನ್ನು ಹೆಚ್ಚಿಸ್ತದೆ, ದೇವರ ಪ್ರಸನ್ನತೆಯನ್ನು ಹೆಚ್ಚಿಸ್ತದೆ, ದೇವರಾತ್ಮನ ಶಕ್ತಿಯನ್ನು ಹೆಚ್ಚಿಸ್ತದೆ. ಸ್ತುತಿ ಪದಗಳನ್ನು ಅವರು ಆಡುತ್ತಿದ್ದರು. ಅದು ಹೆಂಗೆ ಆಡ್ತಾ ಇದ್ರು ಅಂದರೆ, ಸೆರೆಯಲ್ಲಿದ್ದವರು ಮಿಕ್ಕಿದವರೆಲ್ಲ ಲಕ್ಷ್ಯ ಇಟ್ಟು ಕೇಳ್ತಾ ಇದ್ರು, ಇವ್ರು ಏನು ಆಡ್ತಾ ಇದ್ದಾರೆ ಅಂತ. ಆಲ್ರೆಡಿ ಅವರು ನೋವಲ್ಲಿದ್ದಾರೆ, ಬೇರೆಯವರೆಲ್ಲ ಸರ್ಪಣೆಗಳಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅಯ್ಯೋ, ನಾವು ಯಾಕೆ ಇಲ್ಲಿ ಬಂದ್ವೋ, ಈಗಿನ ಕಾಲದ ಜೈಲು ಜೈಲುಗಳ ಥರಲ್ಲ ಆ ಕಾಲದಲ್ಲಿ ಮೇಲೆ ನೇತಾಡಿಬಿಡ್ತಾ ಹಾಕ್ಬಿಡ್ತಾ ಇದ್ರು, ಕಾಲುಗಳಿಗೂ ಕೈಗಳಿಗೂ ಚೈನ್ ಹಾಕಿ ಸರ್ಪಣಿಗಳಾಕಿ ಕಟ್ಬಿಡ್ತಾ ಇದ್ರು, ಏಟುಗಳು ಬಿತ್ತು ಬೀಳ್ತಾ ಇದ್ವು, ಈಗ ನಡೀತಾ ಇತ್ತು ಹಿಂಸೆ. ಆದರೂ ಅಂಥ ಸಂದರ್ಭದಲ್ಲಿಯೂ ಕೂಡ ಅವರು, ಅಯ್ಯೋ ಸ್ವಲ್ಪ ಟಯರ್ಡ್ ಆಗಿದೆ, ಸ್ವಲ್ಪ ಏಟು ಬಿದ್ದಿದೆ, ರಕ್ತ ಹೋಗಿದೆ,
ಈಗಲಾದರೂ ನಿದ್ರೆ ಮಾಡೋಣ, ಆಚೆ ಹೋಗಿ ಸುವಾರ್ತೆ ಸೇವೆ ಮಾಡಿದ್ದೀವಪ್ಪ, ಇಲ್ಲಿದ್ದುಕೊಂಡಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಲಿಲ್ಲ ಅವರು. ಅಲ್ಲಿಯೂ ಕೂಡ ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಪ್ರಾರ್ಥನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು, ಅಂದರೆ ಹಾಡಾಡ್ತಾ ಇದ್ದರು. ನನ್ನ ಪ್ರೀತಿಯ ದೇವಜನವೇ, ಪ್ರಾರ್ಥನೆ ವಾಕ್ಯ ಬಹಳ ಮುಖ್ಯ, ಅದರಲ್ಲಿ ಸ್ತುತಿಯು ಬಹಳ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತದೆ. ಆದರೆ ಕೆಲವರು ಏನು ಮಾಡ್ತಾ ಅಂದರೆ ಬರೀ ಸ್ತುತಿ 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 ಮಾಡ್ತಾನೆ ಇರ್ತಾರೆ, ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಹಾಗೆ ಮಾಡ್ತಾರೆ. ಸ್ತುತಿಯೂ ಬೇಕು, ವಾಕ್ಯವೂ ಬೇಕು, ಪ್ರಾರ್ಥನೆಯೂ ಬೇಕು. ಪ್ರಾರ್ಥನೆಯನ್ನು ವಾಕ್ಯ ಓದುವಂತೆ ಮಾಡುವುದಕ್ಕೆ ಸಹಾಯಪಡಿಸುವ, ಸಿದ್ಧಪಡಿಸುವ, ಮನಸ್ಸನ್ನು ಉಲ್ಲಾಸಗೊಳಿಸುವುದೇ ಸ್ತುತಿ ಸ್ತೋತ್ರ ಆರಾಧನೆ, ಸ್ತುತಿ ಪದಗಳು. ಇದನ್ನು ನಾವು ನೋಡುತ್ತಾ ಇದ್ದೇವೆ, ಅದನ್ನು ದೇವಭಕ್ತರಾದವರು ಮಾಡಿದ್ದರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಎರಡು ಕಾರ್ಯಗಳನ್ನು ನಾವು ನೋಡಿದ್ವಿ. ನಿಮಗೆ ಆಕಳಿಕೆ ಬರ್ತದೆ, ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ಲ, ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ನಡೆದಾಡ್ರಿ, ಕೈಗಳನ್ನು ಮೇಲೆತ್ತರಿ, ದೇವರಿಗೆ ಆಹ್ವಾನ ಮಾಡಿರಿ, ಪವಿತ್ರಾತ್ಮನ ಸಹಾಯ ಕೇಳಿರಿ. ಖಂಡಿತ ಪವಿತ್ರಾತ್ಮನು ಬರ್ತಾರೆ, ನಿಮಗೆ ಪ್ರಾರ್ಥನಾತ್ಮನವನ್ನು ಪ್ರಾರ್ಥನಾ ಶಕ್ತಿಯನ್ನು ಕೊಡ್ತಾರೆ, ಖಂಡಿತ ದೇವರು ಸಹಾಯ ಮಾಡ್ತಾರೆ. ಹಾಲೆಲೂಯ. ನಮಗೂ ಕೂಡ ಕರ್ನಾಟಕದಲ್ಲಿ ಆ ರೀತಿಯಾಗಿ ನಾವು ಪ್ರಾರ್ಥನಾತ್ಮ ಪ್ರಾರ್ಥನಾ ಸ್ಥಳಗಳನ್ನು ಸ್ಥಾಪಿಸಬೇಕು, ಆ ಥರದ ದೇವರು ಒದಗಿಸ್ಕೊಡ್ಬೇಕು. ಒಂದು ಒಳ್ಳೆ ಕ್ಯಾಂಪಸ್ಗಳು ಬೇಕು, ಅಲ್ಲೋಗಿ ಉಜ್ಜೀವನಗೊಳಿಸಿಕೊಳ್ಳಬೇಕು ಒಬ್ಬರನ್ನೊಬ್ಬರು. ಕೆಲವು ದಿನಗಳು ಉಪವಾಸ ಇದ್ದು, ಕೆಲವು ದಿನಗಳು ಕೂಟದಲ್ಲಿದ್ದು ಪ್ರಾರ್ಥನಾತ್ಮವನ್ನು ಹೊಂದಿಕೊಂಡು ಹೋಗಬೇಕು. ಯಾಕೆಂದರೆ ನಾವು ಅಂಧಕಾರದ ಜೀವಿತದಲ್ಲಿ ಜೀವಿಸುವಾಗ, ಅಂಧಕಾರ ಲೋಕಾಧಿಪತಿಗಳ ಮಧ್ಯದಲ್ಲಿ ಜೀವಿಸುವಾಗ ನಮ್ಮ ಶಕ್ತಿ ಕಡಿಮೆ ಆಗ್ತದೆ. ಹೇಗೆ ಮೊಬೈಲ್ನ ಚಾರ್ಜಿಂಗ್ ಕಡಿಮೆ ಆಗ್ತದೋ, ರೀಚಾರ್ಜ್ ಖಾಲಿ ಆಗ್ತದೋ, ಪೆಟ್ರೋಲ್ ಖಾಲಿ ಆಗ್ತದೋ ಗಾಡಿಗಳಲ್ಲಿ, ಆ ರೀತಿಯಾಗಿ ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಶಕ್ತಿಯು, ನಮ್ಮಲ್ಲಿರುವಂಥ ದೇವರ ಆತ್ಮನ ಶಕ್ತಿಯು ಕಡಿಮೆ ಆಗ್ತದೆ. ಆದರೆ ಅದನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕೆಲವು ವ್ಯತ್ಯಾಸಗಳನ್ನು ನಾವು ಮಾಡಿಕೊಳ್ಳಬೇಕು. ಆ ವ್ಯತ್ಯಾಸಗಳು ನಮ್ಮ ಜೀವಿತವನ್ನು ಬದಲಾಯಿಸಬೇಕು. ಪ್ರಾರ್ಥನಾ ಜೀವಿತದಿಂದ ಜಯ ಉಂಟು, ಪ್ರಾರ್ಥನಾ ಶಕ್ತಿಯಿಂದ ಬಿಡುಗಡೆ ಉಂಟು, ಪ್ರಾರ್ಥನೆಯ ಜೀವಿತದಿಂದ ವ್ಯತ್ಯಾಸಗಳಾಗುವುದನ್ನು, ಕುಟುಂಬಗಳು ಬದಲಾಗುವುದನ್ನು ನಾವು ಕಾಣುತ್ತೇವೆ. ಸೈತಾನನು ಆ ಪ್ರಾರ್ಥನೆಯ ಜೀವಿತವನ್ನೇ ಮಾರ್ಪಡಿಸಲಿಕ್ಕೆ ನೋಡುತ್ತಾನೆ. ನಾವಾದರೂ ಎಚ್ಚರವಾಗಿದ್ದುಕೊಂಡು ನಮ್ಮನ್ನು ನಾವು ಈ ಎರಡು ಕಾರ್ಯಗಳು, ಇನ್ನು ಮೂರನೇ ಕಾರ್ಯ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ, ಎರಡೂ ಕಾರ್ಯಗಳನ್ನು ಮಾಡಿ ನಾವು ದೇವರಿಗೆ ಹತ್ತಿರವಾಗಬೇಕು. ಇನ್ನು ನೀವು ಅಂದುಕೊಳ್ತಾ ಇರ್ತೀರ, ಅಯ್ಯೋ ಹೌದು ಪಾಸ್ಟರ್, ಈಗೆಲ್ಲ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದರೆ, ಇನ್ನೊಂದು ಮೂರನೆಯ ಮೆಥಡ್ ಇದೆ, ಅದನ್ನು ನಾನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಆ ಮೂರನೇ ಮೆಥಡ್ ಏನೆಂದರೆ, ನಿಮಗೆ ಒಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ಶೋಧನೆಗಳು ಬರುವುದರಿಂದ ಒಬ್ಬರನ್ನೊಬ್ಬರು ಎಚ್ಚರಪಡಿಸಿಕೊಳ್ಳುವಂತೆ ಪ್ರಾರ್ಥನಾ ಪಾರ್ಟ್ನರ್ಸ್ ಇರಬೇಕು, ಪ್ರೇಯರ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ, ಇಲ್ಲವೇ ಪ್ರೇಯರ್ಸ್ ಪ್ರಾರ್ಥನೆಯ ಜೊತೆಗಾರರು ಯಾರಾದರೂ, ಮೆಂಟರ್ಸ್ ಅಂತಲೂ ಕೆಲವು ಸಾರಿ ಹೇಳ್ತಾರೆ. ನಾವು ಪ್ರಾರ್ಥನೆಯಲ್ಲಿ ಇಷ್ಟರ ಮಟ್ಟಿಗಿದ್ದೀವಿ, ಬಿದ್ದಿದ್ದೀವ, ಇದ್ದೀವ ಅನ್ನುವಂಥದ್ದು ತೋರಿಸಿಕೊಡುವಂತೆ ಪ್ರಾರ್ಥನೆಯಲ್ಲಿ ಏನು ಪಾರ್ಟ್ನರ್ಶಿಪ್ ಇರಬೇಕು. ನಿಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ನಮಗೆ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ಮೊಬೈಲ್ಗಳಲ್ಲಿದೆ, ನಿಮಗೆ ಯಾರೂ ಗೊತ್ತಿಲ್ಲ ಅಂದರೆ ನಮಗೆ ಗ್ರೂಪ್ಸ್ ಮಾಡಿದ್ದೀವಿ, ಆ ಗ್ರೂಪಲ್ಲಿ ಬಂದು ಪ್ರೇಯರ್ ಮಾಡಿರಿ. ನಿಮಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ 24 hours ನಾವು ಪ್ರೇಯರ್ ನಡೆಸ್ತಾ ಇದ್ದೀವಿ. ಗೂಗಲ್ ಮೀಟಲ್ಲಿ ನಿಮ್ಮ ಮೊಬೈಲ್ಗಳಲ್ಲಿ ಲಿಂಕ್ ಕಳಿಸ್ತೇವೆ, ಅದರ ಮೂಲಕ ನಿಮ್ಗೆ ಯಾವ ಟೈಮ್ ಫ್ರೀ ಇದ್ದರೂ 24 ಗಂಟೆಯಲ್ಲಿ, ಆ 24 ಗಂಟೆಯಲ್ಲಿ ನೀವು 1 ಗಂಟೆ ಜಾಯ್ನ್ ಆಗಿ ನೀವು ಪ್ರಾರ್ಥನೆ ಕೇಳಿಸ್ಕೊಳ್ಬೋದು, ಪ್ರಾರ್ಥನೆ ಮಾಡ್ಬೋದು, ಪ್ರಾರ್ಥನೆ ನಡೆಸ್ಬೋದು, ಇದೆಲ್ಲ ಅವಕಾಶಗಳಿದೆ. ಇಲ್ಲಿ ನಾವು ನೋಡುವಾಗ ಇದಕ್ಕೆ ಉದಾಹರಣೆಯಾಗಿ ಬೈಬಲಲ್ಲಿ ನಾವು ದಾನಿಯೇಲನು ಮತ್ತು ಅವರ ಸ್ನೇಹಿತರನ್ನು ನೋಡ್ತೇವೆ. ದಾನಿಯೇಲನು ತನಗೆ ಇದು ಸಮಸ್ಯೆ ಬಂದಾಗ ಒಬ್ಬನೇ ಹೋಗಲಿಲ್ಲ, ತನ್ನ ಸ್ನೇಹಿತರನ್ನು ಕರೆದು ಈ ರೀತಿ ಇದೆ ಎನ್ನುವಂಥದ್ದನ್ನು ಅವರು ತಿಳಿಯಪಡಿಸಿದರು. ನನ್ನ ಪ್ರೀತಿಯ ದೇವಜನವೇ, ಇವತ್ತು ನೀವು ನಾನು ನಮಗೆ ಸ್ನೇಹಿತರು ಪ್ರಾರ್ಥನೆಯಲ್ಲಿ ಪಾರ್ಟ್ನರ್ಸ್ ಬೇಕು, ಪ್ರೇಯರ್ ಪಾರ್ಟ್ನರ್ಸ್. ಅದು ನಮ್ಮನ್ನು ಉಜ್ಜೀವನ ಪಡಿಸ್ತಾರೆ, ಅವ್ರು ನಮ್ಮನ್ನು ಎಚ್ಚರಿಸ್ತಾರೆ, ನಾವು ಅವ್ರನ್ನ ಎಚ್ಚರಿಸ್ತೀವಿ, ಹಾಂ ಹಂಗೆಲ್ಲ ಮಾಡಬೇಡ, ಧೈರ್ಯವಾಗಿರು, ಮತ್ತೆ ಪ್ರಾರ್ಥನೆ ಮಾಡು ಅಂತ ಹೇಳುವ ಮೂಲಕವಾಗಿ ನಮ್ಮ ಪ್ರಾರ್ಥನಾ ಜೀವಿತ ವ್ಯತ್ಯಾಸವಾಗ್ತದೆ. ನೋಡಿದ್ರೆ ನಾವು ನಮ್ಮ ಕರಗಳನ್ನೆತ್ತಿ ನಡೆದಾಡುತ್ತಾ ನಮ್ಮ ಜೀವಿತವನ್ನು ವ್ಯತ್ಯಾಸ ಮಾಡಿಕೊಳ್ಳಬಹುದು, ಸ್ತುತಿ ಸ್ತೋತ್ರಗಳನ್ನು ಹಾಡುತ್ತಾ ದೇವರನ್ನು ಸ್ತುತಿಸಿ ಕೊಂಡಾಡಬಹುದು. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನಾ ಪಾರ್ಟ್ನರ್ಸನ್ನು ಹೊಂದುವುದರ ಮೂಲಕ ನಾವು ಕೂಡ ಒಂದು ಒಳ್ಳೆಯ ಪ್ರಾರ್ಥನಾ ಜೀವಿತವನ್ನು ನಾವು ಅನುಭವಿಸಬೇಕಾಗಿದೆ.
ಕರ್ತರು ತಾರೇ ನೀವು ಪ್ರಾರ್ಥನಾ ವೀರರಾಗುವಂತೆ ಮಾಡಲಿ, ಜಯವು ನಿಮ್ಮದಾಗಲಿ, ಬಿಡುಗಡೆ ಉಂಟಾಗಲಿ, ಕುಟುಂಬದಲ್ಲಿ ಉನ್ನತಿಯು ದೇವರ ಮಹಿಮೆಯನ್ನು ಕಾಣುವಂತೆ ದೇವರು ನಿಮಗೆ ಸಹಾಯ ಮಾಡಿಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ಇವತ್ತಿನ ವಿಡಿಯೋಗಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಲಿಕ್ಕೆ ಬೇಸರಿಕೆ, ನಿದ್ದೆ, ಆಕಳಿಕೆ, ಇಂಟ್ರೆಸ್ಟ್ ಇಲ್ಲದೇ ಇರುವಿಕೆ, ಪ್ರಾರ್ಥನೆ ಮಾಡಲಿಕ್ಕೇ ಆಗ್ತಾ ಇಲ್ಲ ಅನ್ನುವಂಥವರಿಗೆ ಇವತ್ತು ನೀವು ಕೊಟ್ಟಂಥ ಈ ಸಲಹೆಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ಪವಿತ್ರವಾದ ನಾಮದಲ್ಲಿ ಅಪ್ಪ, ಈ ಭಕ್ತರು ಯಾರು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದರು, ಈ ಮೆಥಡ್ಗಳನ್ನು, ಈ ಸಲಹೆಗಳನ್ನು ಅವರು ಪಾಲನೆ ಮಾಡಿ ನಿನ್ನ ವಾಕ್ಯಾನುಸಾರವಾಗಿ ನಡ್ಕೊಳ್ಳೋದಕ್ಕೆ ಕೃಪೆ ತೋರಿಸ್ರಿ. ಅಪ್ಪ, ಮೊದಲನೇದಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಂತೆಯೂ, ಪವಿತ್ರಾತ್ಮನಿಗೆ ಅಪ್ಪ ದೇವರ ಅವಕಾಶ ಕೊಡುವಂತೆ ಕೃಪೆ ತೋರಿಸ್ರಿ. ಸ್ತುತಿ ಸ್ತೋತ್ರಗಳನ್ನು ಎಲ್ಲ ಸಮಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಮಾಡುವುದಕ್ಕೆ ಸಹಾಯ ಮಾಡಿರಿ. ದಾವೀದನು ತನ್ನ ಸ್ನೇಹಿತರೊಟ್ಟಿಗೆ ಸೇರಿ ಪ್ರಾರ್ಥಿಸಿದಂತೆ ನಾವು ಕೂಡ, ನಾವು ಸ್ನೇಹಿತರು ಯಾವ ಪ್ರಾರ್ಥನಾ ವೀರರೊಟ್ಟಿಗೆ ಸೇರಿ ಪ್ರಾರ್ಥಿಸುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹೇಗೆ ಆಗಲಿ, ಸೈತಾನನು ನಮಗೆ ಒಡ್ಡುವ ಬಲೆಗಳನ್ನು, ಸೈತಾನನು ನಮಗೆ ತಾಕುವ ತಡೆಗಳನ್ನು ನಾವು ಜಯಿಸುವುದಕ್ಕೆ ನಮಗೆ ನೀವು ಕೊಟ್ಟ ಕೃಪೆಗಾಗಿ, ಸಮಯಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಅಪ್ಪ ನೀವು ನಮಗೆ ಸಹಾಯಕರಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರಲು ನಾವು ಬಲ ಹೊಂದುತ್ತೀವಿ ಅಂತ ಗೊತ್ತುಂಟು. ಇವತ್ತು ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರು, ನಾನು ದೇವರಲ್ಲಿ ಬಲಗೊಳ್ಳಬೇಕು, ವಾಕ್ಯದಲ್ಲಿ ಬಲಗೊಳ್ಳಬೇಕು, ಪ್ರಾರ್ಥನಾ ವೀರಳಾಗಿ, ವೀರನಾಗಿ ಮಾರ್ಪಡಬೇಕು, ಯಾವ ತಡೆಗಳು ನನಗೆ ಬರಬಾರದು. ಯಾಕೆಂದರೆ ಅಪ್ಪ, ನಾವು ಪ್ರಾರ್ಥಿಸಿದಾಗ ಉತ್ತರವನ್ನು ನೀವು ಒಡನೆ ಕೊಡಲಿಕ್ಕೆ ಶಕ್ತರು, ಆದರೆ ಪ್ರಾರ್ಥನೆಯನ್ನೇ ತಡೆಯಲಿಕ್ಕೆ ನೋಡುವ ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಇವರ ಮನೆಯಲ್ಲಿ ಇವರು ಪ್ರಾರ್ಥಿಸುವುದಕ್ಕೆ ಇಂಟ್ರೆಸ್ಟ್ ಬರಬೇಕು, ಇವರು ಎಲ್ಲಿ ಇದ್ದರೂ ಕರ್ತನೆಯ ಪ್ರಾರ್ಥನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಬೇಕು. ಇವರಿಗೆ ವಿರೋಧವಾಗಿ ಸೈತಾನನ ಷಡ್ಯಂತ್ರಗಳನ್ನು ಮಾಡುತ್ತಾ ಇದ್ದರೆ ಯೇಸು ಕ್ರಿಸ್ತನ ಅತಿ ಮಧುರವಾದ ಪವಿತ್ರವಾದ ನಾಮದಲ್ಲಿ ಇವರನ್ನು ಅಭಿಷೇಕಿಸು. ಕರ್ತನೆ, ಒಂದು ತಾಸಾದರೂ, ಒಂದು ಗಳಿಗೆಯಾದರೂ ದಿನದಲ್ಲಿ ತಮ್ಮ ಸಮಯವನ್ನು ಕಳೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಪ್ರತಿದಿನ ವಾಕ್ಯ ಮತ್ತು ಅಭಿಷೇಕದ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಒಬ್ಬೊಬ್ಬರನ್ನು ಅನುಗ್ರಹಿಸಿರಿ ಅಪ್ಪ. ವಿಡಿಯೋ ನೋಡುವುದು ಮಾತ್ರವಲ್ಲದೆ ಅನೇಕರಿಗೆ ಇದನ್ನು ಶೇರ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಕರ್ತನೆ, ಇವರು ತಮ್ಮ ಕುಟುಂಬಗಳನ್ನು, ತಮ್ಮನ್ನು ಉಜ್ಜೀವನ ಪಡಿಸಿಕೊಳ್ಳಲಿ. ಲೋಕದ ಕಾರ್ಯಗಳು ಕಡಿಮೆ ಕೇಳಿಸಿಕೊಂಡು ನಿಮ್ಮ ವಾಕ್ಯಗಳು ಹೆಚ್ಚು ಕೇಳಿಸಿಕೊಂಡು ನಿನ್ನ ನಾಮ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಪ್ರಾರ್ಥನೆಯನ್ನು ಕೇಳಿದ್ದೀರಾ? ಆರೋಗ್ಯವಿಲ್ಲದವರಿಗೆ ಆರೋಗ್ಯ, ಸಮಾಧಾನ ಇಲ್ಲದವರಿಗೆ ಸಮಾಧಾನ. ಕುಟುಂಬದಲ್ಲಿ ಇವತ್ತು ಓಡಾಟ, ಪ್ರಯಾಣ, ದೇವರೇ ಎಲ್ಲ ಅವಶ್ಯಕತೆಗಳು, ಪೂರೈಕೆಗಳನ್ನು ಪೂರೈಸಿ, ಅಭಿಷೇಕಿಸಿ, ನಡೆಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಅಂಧಕಾರ ಶಕ್ತಿಗಳು ಲಯವಾಗಲಿ, ಇವರಿಗೆ ವಿರೋಧವಾದ ಕೃತ್ಯಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಎಲ್ಲ ಸ್ತುತಿಗನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಕರ್ತನು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.